ಬೇಕಾದ್ರೆ ಹೀಗ್ ಮಾಡಿ ಹೆಂಗೆ ಇಷ್ಟ ದಿನ ನೀವು ನಮ್ಮ ಹತ್ರ ಹೇಗ್ ಒಳ್ಳೆಯ ಅವ್ರಿಗೆ ಹೇಗ್ ವಿಶ್ವಾಸದಿಂದಿದ್ರು ಈಗ ವಿಶ್ವಾಸದಿಂದಿರೋ ಹಾಗೆ ನಡೆಸಿ ಅವ್ರು ನಮ್ಮ ವಿರುದ್ಧವಾಗಿ ಏನೇ ಮಾಡಿದ್ರು ಅದನ್ನ ಮೊದಲೇ ಬಂದು ನಮಗ್ ತಿಳಿಸಿ ಏನ್ರಿ ಈಗಲೇ ಅವರು ಹಳೇದ್ನೆಲ್ಲ ಮರೆತು ಒಳ್ಳೆ ರೀತಿಯಲ್ಲಿ ಬದುಕ್ಬೇಕು ಅನ್ಕೋತಿದ್ದಾರೆ ನೀವ್ ನೋಡಿದ್ರೆ ಮತ್ತೆ ಅವ್ರನ್ನ ಹಳೇ ರೀತಿ ಕೆಲ್ಸ ಮಾಡುವಂತ ಹೇಳ್ತಿದೀರಾ ಶಕ್ತಿ ನಿಮ್ಗೆ ಅರ್ಥ ಆಗ್ತಿಲ್ಲ ಇದಕ್ಕೆ ಮುಂಚೆ ಇವ್ರು ಮಾಡ್ತಿದ್ದು ಪಾಪ ಇನ್ಮೇಲೆ ಇವ್ರು ಮಾಡೋದು ಧರ್ಮ ಒಳ್ಳೆ ಮಾರ್ಗದಿಂದ ಪಡೆಯೋ ಗೆಲುವೆ ಧರ್ಮ ಅಡ್ಡ ದಾರಿಯಲ್ಲಿ ಹೋಗಿ ಪಡ್ಕೊಂಡ್ರೆ ಅದು ಅಧರ್ಮ ಹಾಗಲ್ಲ ಶಕ್ತಿ ಮಾಡೋ ಉದ್ದೇಶ ಧರ್ಮದಾಗಿದ್ರೆ ನಾವು ಮಾಡೋ ಕೆಲಸನೇ ಧರ್ಮ ಹಾಗಂತ ಭಗವದ್ಗೀತೆಯಲ್ಲಿ ಆ ಕೃಷ್ಣನೇ ಹೇಳಿದಾನೆ ಹಾಗಾಗಿ ಒಂದ್ ಒಳ್ಳೇದಕ್ಕೋಸ್ಕರ ಇವ್ರ ವೇಷ ಹಾಕಿದ್ರೆ ಅದ್ರಲ್ಲಿ ತಪ್ಪೇ ಇಲ್ಲ ಡಾಕ್ಟರ್ ಕೆಲಸ ಬಿಟ್ಟು ಬೇರೆ ಎಲ್ಲ ಚೆನ್ನಾಗೇ ಮಾಡ್ತಾನೆ ಇವನು ಅದನ್ನ ಬಿಟ್ಟು ಬೇರೆ ದಾರಿನೂ ಇಲ್ಲ ಇವ್ರಿಗೆ ಧೈರ್ಯವಾಗಿರೋಕೆ ಹೇಳಿ ನಾವು ಹೊಟ್ಟು ಹೋಗ್ತೀವಿ ಆದರೆ ಮಂತ್ರವಾದಿಯಿಂದ ಇವ್ರ ಜೀವಕ್ಕೆ ಏನಾದರೂ ಅಪಾಯ ಬಂದರೆ ನಮ್ಮಿಂದ ಕಾಪಾಡೋಕ್ಕಾಗತ್ತೆ ಆಗಲ್ಲ ಅದೇ ಸತ್ಯ ಹಾಗಾಗಿ ಇವ್ರನ್ನ ಕಾಪಾಡ್ಕೊಳಕಿರೋದು ಇದೊಂದೇ ದಾರಿ ನೀವೇನು ಮಾಡ್ತೀರಂದ್ರೆ ನಾನು ಹೇಳ್ದಾಗ ಮಾಡಿ ಅವ್ರ ಜೊತೆಗೆ ಎತ್ಕೊಂಡು ನಿಮ್ಮನ್ನ ನೀವು ಆಪತ್ತಿಂದ ಕಾಪಾಡ್ಕೊಳ್ಳಿ ಇದೇ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ಹ್ಮ್ ಶಕ್ತಿ ಡಾಕ್ಟರ್ ಹೇಳ್ತಿರೋದು ಒಂದ್ ರೀತಿ ಸರಿ ಅನಿಸ್ತಾ ಇದೆ ನೀನೇನಮ್ಮ ಹೇಳ್ತೀಯ ಏನೋ ಮಾಡಿ ಆದ್ರೆ ಮತ್ತೆ ತಪ್ಪ ದಾರಿಗೆ ಹೊರಟು ಹೋಗ್ಬೇಡಿ ಶಕ್ತಿ ನಾವು ಏನೇ ಹೇಳಿದ್ರು ನಂಬಲ್ಲ ಅಂತ ಗೊತ್ತು ನಾನ್ ಬೇಕಾದ್ರೆ ಅಮ್ನೂರ್ ಮುಂದೆ ಕರ್ಪೂರ ಹಚ್ಚಿ ನಾವ್ ಇನ್ಮೇಲೆ ಯಾರಿಗೂ ದ್ರೋಹ ಮಾಡಲ್ಲ ಒಳ್ಳೇದೇ ಮಾಡ್ತೀವಿ ಅಂತ ಆಣೆ ಮಾಡಿ ಯೋ ಏನಪ್ಪಾ ನೀನೊಬ್ನ ಪ್ರಮಾಣ ಮಾಡಿದ್ರೆ ಸಾಕಾ ನಾನು ಮಾಡೋದು ಬೇಡವಾ ಇಬ್ಬರಿಗೂ ಸೇರಿನೇಪ್ಪ ಹೇಳ್ತಾರದು ಅದಕ್ಕೆಲ್ಲ ಅವಶ್ಯಕತೆನೇ ಇಲ್ಲ ನೀವು ಮನ್ಸೊಳಗೆ ದೃಢವಾಗಿದ್ರೆ ಅಷ್ಟೇ ಸಾಕು ಸರಿ ಈ ಅಮ್ಮವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಮ್ಮ ನಾವಿಬ್ರು ಇನ್ಮೇಲೆ ಯಾವುದೇ ರೀತಿ ತಪ್ಪು ಕೆಲಸನೂ ಮಾಡಲ್ಲಮ್ಮ ತುಂಬಾ ಸಂತೋಷ ಇನ್ಮೇಲೆ ನೀವ್ ಯಾವ ತಪ್ಪು ಮಾಡಬಾರ್ದು ನೀರ್ ಮಾಡಿದ್ರೆ ಅದಕ್ಕ ಶಿಕ್ಷೆ ತುಂಬಾ ಕಠಿಣವಾಗಿರತ್ತೆ ಯಾಕೆ ಅಂದ್ರೆ ಅಮ್ಮನೋರ್ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಿದೀರಾ ಹುಷಾರಾಗಿರಿ ಹ್ಮ್ ದೊಡ್ಡ ಜಡ್ಜು ಯೋ ಏನಯ್ಯ ನಾವ್ ಇಷ್ಟೊಂದು ಮಾತಾಡಿದೀವಿ ನಂಬ್ತೀವಿ ಅಂತ ಹಾಗೆ ಸುಮ್ನೆ ಹೇಳಿ ನಾಟ್ ಗುಡ್ ನೋಡ್ಕೊಂಡು ಹೋಗಿ ಅಮ್ಮ ಇದೇನಾದ್ರೂ ಇರಬಹುದು ಕೆಲಸನಾಹೇಂದ್ರ ಈ ಡಾಕ್ಟ್ರು ಅವ್ರ ಹತ್ರ ಹೋಗಿ ಒಳ್ಳೆಯವ್ರ ತರ ನಟನೆ ಮಾಡಕ್ ಹೇಳ್ದ ನಮ್ಗೆ ಒಳ್ಳೆಯವ್ರ ತರ ನಟನೆ ಮಾಡಕ್ ಬರಲ್ಲ ಯಾಕಂದ್ರೆ ನಾವು ಒಳ್ಳೆಯವರ ಬದಲಾಗೋದಲ್ಲ ಹೌದು ಮತ್ತೆ ಹೇಗಯ್ಯ ನಟನೆ ಮಾಡೋದು ಕತ್ತೆಯ ಹುಟ್ಟಿದ್ಮೇಲೆ ಮೂಟೆ ಹೊರಲೇಬೇಕಂತಾರೆ ಏ ದೊಡ್ತೇ ಅದ್ ಯಾಕೆ ಅದೇನಪ್ಪ ನಾನೊಂದು ಉದಾಹರಣೆ ಮತ್ತೆ ಪರಿಸ್ಥಿತಿ ಏನು ನಮ್ ಪರಿಸ್ಥಿತಿ ಏನು ಸರಿ ಏನ್ ಬುದ್ಧಿ ಸುಮ್ನೆ ಬಿಟ್ಟಾಕಿ ಹೋಗಿ ರಂಗಮ್ಮನ್ ಜೊತೆ ನೆಮ್ಮದಿಯಿಂದ ಅಂತ ಹೇಳ್ತಿದೆ ನಿನ್ ಬುದ್ಧಿ ಏನ್ ಹೇಳ್ತಿದೆ ನನ್ ಬುದ್ಧಿನೂ ಹೋಗಿ ಸರಸ್ವತಿಯನ್ನ ನೋಡು ಅಂತ ಹೇಳ್ತಿದ್ಯಪ್ಪ ಇದ್ದಾಳಪ್ಪ ಸುಮ್ನೆ ಮಾತಾಡದೆ ಹಿಂಗೆ ಓಡ್ ಉಂಟು ಹೋಗೋಣ ಇಬ್ಬರು ಡೆಡ್ ಬಾಡಿ ಅಯ್ಯೋ ಏನೇ ಹಿಂಗ್ ಹೇಳ್ತಿದ್ಯಾ ಬೇರೆ ಹೇಗಪ್ಪ ಹೇಳಿ ನನ್ಗೊಂದು ಅರ್ಥನೇ ಆಗ್ತಿಲ್ಲ ಶಕ್ತಿ ಈಶ್ವರ ಇಬ್ರು ಅಲ್ಲಿ ಹೋಗಿ ನಟನೆ ಮಾಡಿ ಅಂತಾರೆ ಆ ಆ ಬೇಟೆಗಾರ ದಾಮೋದರ ಶಕ್ತಿ ಹತ್ರ ಹೋಗಿ ನಟನೆ ಮಾಡುವಂತಾರೆ ಬರೋದಿಲ್ಲಪ್ಪ ಸರಿ ಏನ್ ಯಾವ ದಾರಿನೂ ಕಾಣಿಸ್ತಾ ಇದ್ದಾಗ ನಾವು ಹೋಗಿದ್ದೆ ಸರಿಯಾದ ದಾರಿ ಹಾಗಂತ ದೊಡ್ಡವ್ರು ಹೇಳಿದ್ದಾರೆ ಏನೋ ಹೇಳ್ತೀಯ ಹ್ಮ್ ಹ್ಮ್ ಹೌದಯ್ಯ ನಾವು ಹೋಗ್ತಾನೆ ಇದ್ರೆ ಅದಾಗೆ ಒಂದ್ ದಾರಿ ಸಿಗುತ್ತಂತೆ ಇಲ್ಲ ಅಂದ್ರೆ ನಾವು ಹೋಗ್ತಿರೋ ದಾರಿನೇ ಸರಿಯಾದ ದಾರಿ ಅಂತ ನೋಡೋರಿಗೆ ಅನ್ಸುತ್ತಂತೆ ನೋಡೋಣ ನಾವ್ ಉದಾಹರಣೆ ಆಗ್ತಿವ್ ಇಲ್ಲ ಉದಾಹರಣೆ ಆಗಿ ನೋಡ್ತಿವ ಅಂತ ಅಯ್ಯೋ ಹ್ಮ್ ನಾನೇ ಮೊದ್ಲೆ ಕನ್ಫ್ಯೂಸ್ ಆಗಿದೀನಿ ನೀನ್ ಬೇರೆ ಕನ್ಫ್ಯೂಸ್ ಮಾಡ್ತಿದ್ಯಲ್ಲೋ ಇರ್ಲಿ ಬಿಡು ಹೆಂಗೋ ಅವ್ರ ಕಣ್ಣ ಕಾಣಿಸ್ಕೊಳ್ತಾ ಇದ್ರೆ ಅಷ್ಟ್ ಸಾಕು ನಡಿ ನಡಿ ಹೋಗೋಣ ಯೋ ಮಹೇಂದ್ರ ತಿರುಗು 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 ಏನಯ್ಯ ಹಂಗೆ ಬಾ ಹಂಗೆ ಬಾ ಯಾಕೆ ಮಾತಾಡಬರ್ದು ಮಾತಾಡದೆ ಬಾರಯ್ಯ ಅಯ್ಯೋ ಒಂದು ಅರ್ಥ ಆಗ್ತಿಲ್ಲ ಕೈ ಕಾಲ ಆಡಿಸ್ಪಡ ಬಾ ಕೈಯನ್ನು ಅಲ್ಲಾಡಿಸ್ತೆ ಬರಬೇಕು ಯೋ ನಾವ ಇಲ್ಲಿಗೆ ಬಂದಿಲ್ಲ ಯಾರು ನೋಡಿಲ್ಲ ಏನೋ ಮತನ ಈಗ ಯಾಕೆ ಏನಂತ ನಾನು ಯಾವ ಪ್ರಶ್ನೆನೂ ಕೇಳೋದೇ ಇಲ್ಲ ನೀನು ಏನು ಹೇಳಿದ್ರು ನಾನು ಅದನ್ನ ನಂಬ್ತೀನಿ ಕೇಳಲ್ಲ ಕೇಳಲ್ಲ ಅಂತ ಇಷ್ಟೊಂದು ಪ್ರಶ್ನೆಗಳು ಕೇಳ್ಬಿಟ್ಟಿಯಲ್ಲ ಮಾತಾಡದೆ ಬಾ ಅಯ್ಯಯ್ಯೋ ದಾಮೋದರ ನಾರ್ತ್ ಇಂಡಿಯನ್ taraf ಬರ್ತiyane ಆ ಹಾಗಾದ್ರೆ ಹಿಂದೆ ಬಂದಿದ್ಯಾರು ಆ ಅಲ್ಲೇನ್ ನೋಡ್ತಿದೀಯ ಇಲ್ಲ ನೀವು ಹಿಂದಗಡೆ ವಾಕಿಂಗ್ ಮಾಡ್ಕೊಂಡು ಬರ್ತಿದ್ರಲ್ಲ ಮತ್ತೆ ಇಲ್ಲಿ ಹೇಗೆ ನಮ್ಮ ನೋಡಿದ್ಕೊಳ್ಲೇ ನಿನ್ನ ವಾಪಸ್ ತಿರ್ಕೊಂಡ್ ಹೋದ್ರೆ ಬಿಟ್ಟು ಬರ್ತೀನಿ ಅನ್ಕೊಂಡಿದೀಯ ನಮ್ಮನ್ ಯಾರು ಅನ್ಕೊಂಡಿದೀಯ ನೀನು ಅಯ್ಯೋ ಮಾಂತ್ರಿಕ ವಿದ್ವಾಂಸರೇ ನೀವು ಯಾರು ನನಗೆ ಗೊತ್ತಿಲ್ವಾ ಇಲ್ಲಿ ನೋಡು ನಾಳೆ ರಾತ್ರಿ ನಾನು ನಡು ರಾತ್ರಿ ಪೂಜೆ ಮಾಡ್ತಿದ್ದೀನಿ ಅಯ್ಯೋ ಸಂತೋಷವಾಗಿ ಧಾರಾಳವಾಗಿ ಮಾಡಿ ಅಣ್ಣನ್ ಬೇಕಾದ್ರೆ ಜೊತೆ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಸ್ವಾಹ ಅಂತಾರೆ ನಾನ್ ಬೇಕಾದ್ರೆ ಆಯಿಲ್ ಹಾಕ ಬರ್ತೀನಿ ಹೇಗೂ ಪೂಜೆ ಮಾಡಲ್ವಲ್ಲ ಬೇಡ ಆ ಶಕ್ತಿ ಬೇಕು ಅಂಗಡಿಗೆ ಹೋಗಿ ಸಾಂಬ್ರಾಣಿ ತಗೊಂಬ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೀರಾ ನೀವ್ ಬೇರೆ ಏನಾದ್ರೂ ಯೋಚನೆ ಮಾಡಿ ಹೇಳಿ ನಾನ್ ಕೈಲಾದ್ರೆ ತಗೊಂಡ್ಬರ್ತೀನಿ ನಾನೇನ್ ಯೋಚನೆ ಮಾಡ್ಬೇಕು ಅಂತ ನೀನ್ ಹೇಳ್ಬೇಡ ಅದ್ ನಂಗೆ ಚೆನ್ನಾಗಿ ಗೊತ್ತು ಅಲ್ಲಿಗೆ ಹೇಗಾದ್ರೂ ಮಾಡಿ ಶಕ್ತಿ ಕರ್ಕೊಂಡ್ ಬಾ ಅಯ್ಯೋ ತುಂಬ ಕಷ್ಟ ರೀ ಕಷ್ಟ ರೀ ರೀ ಕಷ್ಟ ಕಷ್ಟನಾ ಅಂತ ನಾನ್ ಕೇಳ್ತಿಲ್ಲ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದೀನಿ ಏನೋ ಯುನಿಯಾಕ್ ಹೀಗಡ್ತೀಯ ಮಹೇಂದ್ರ ಹೇಳಿ ನಾನೇನ್ ಮಾಡ್ಬೇಕು ನೀನೇನು ಮಾಡೋದ್ ಬೇಕಿಲ್ಲ ಸರಿ ಮುತ್ತಣ್ಣ ಶಕ್ತಿನ ಕರ್ಕೊಂಡ್ ಬರೋವರೆಗೂ ನೀನ್ ನನ್ ಜೊತೆಲೆ ಇರೋ ಅಮ್ಮ ಯಾಕೆ ಇವನು ಶಕ್ತಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ರಿ ನೀವ್ ನನ್ನ ಕೊಲೆ ಮಾಡಿದ್ರು ಪರವಾಗಿಲ್ಲ ಅಂತ ಈ ವ್ಯಕ್ತಿ ಏನಾದ್ರು ಓಡೋದ್ರೆ ಅಯ್ಯೋ ಈ ವ್ಯಕ್ತಿ ನನ್ ಸಂಬಂಧಿಕ ರೀ ಅದಕ್ಕೋಸ್ಕರ ನಾನ್ ನಿನ್ನ ಇರೋಕ್ ಹೇಳ್ತಿಲ್ಲ ನೀನೇ ಅವ್ನೆಂತಿ ಮಕ್ಕಳನ್ನ ತೋರಿಸ್ಬೇಕು ಅದಕ್ಕೆ ಮಾತಾಡ್ತಾ ಇದ್ದಾನಲ್ಲ ನೀವು ಬರ್ತಿದ್ರ ಅಯ್ಯೋ ಏನ್ರಿ ಮುತ್ತಣ್ಣ ನೀನ್ ಧೈರ್ಯವಾಗಿ ಹೋಗಿ ಶಕ್ತಿ ಕರ್ಕೊಂಡ್ಬಾ ಅಲ್ಲಿವರೆಗೂ ಮಹೇಂದ್ರ ನನ್ ಜೊತೆಲೆ ಬೇಟೆಗಾರ ಪೂಜೆಗೆ ವಾಸುಕಿ ಬರಬೇಕು ನೀನ್ ಹೋಗಿ ಕರ್ಕೊಂಬಾ ನಾನು ಕರ್ಕೊಂಡ್ ಬರ್ತೀನಿ ಹ್ಮ್ ಇವನ್ ಮಾತು ಕೆಲ್ಸಕ್ಕೂ ಸಂಬಂಧನೇ ಇಲ್ವಲ್ಲ 嗯。Mm? ಹೇಳಿ ವಾಸುಕಿ ಯಾಕೆ ನಾನು ಬರೋದಕ್ಕೆ ಹೇಳಿದ್ರಿ ನಾಳೆ ಒಂದು ಮುಖ್ಯವಾದ ಕೆಲಸ ಮಾಡಕ್ ಹೋಗ್ತಿದ್ದೀನಿ ನಾಳೆ ಪಂಚಮಿ ತಿಥಿ ಶಿವನಿಗೆ ನಾಗಗಳು ಅರ್ಧ ರಾತ್ರಿ ಪೂಜೆ ಮಾಡೋ ದಿನ ನಾನು ಪೂಜೆಯಲ್ಲಿ ನನ್ನನ್ನು ಹಿಡಿಯೋದಿಕ್ಕೆ ಆ ದಾಮೋದರ ಪ್ಲಾನ್ ಮಾಡ್ಕೊಂಡಿದ್ದಾನೆ ಚಿಂತೆ ಮಾಡಬೇಡಿ ವಾಸುಕಿ ನೀವು ನಮಗೆ ಎಷ್ಟು ಸಹಾಯ ಮಾಡಿದೀರ ನಿಮ್ಗೊಂದು ಅಪಾಯ ಬಂದಾಗ ಅದನ್ನ ನೋಡಿಕೊಂಡು ನಾನ್ ಸುಮ್ಮನೆ ಇರಲ್ಲ ನೀವು ಧೈರ್ಯವಾಗಿ ಪೂಜೆ ಮಾಡಿ ಆ ಮಂತ್ರವಾದಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗದೇರೋ ಹಾಗೆ ಕಾಪಾಡ್ತೀನಿ ಅದಕ್ಕೆ ಅವಶ್ಯಕತೆ ಇಲ್ಲ ಈಶ್ವರ್ ಬೇಟೆಗಾರನ್ ಮುಖಾಂತರ ಏರ್ಪಾಟ್ ಮಾಡಕ್ ಹೇಳಿದ್ದೆ ನಾನು ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ನಿಮ್ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಯಾಕಿಂತ ಒಂದ್ ಏರ್ಪಾಟ್ ಮಾಡಕ್ ಹೇಳಿದ್ರಿ ಎಲ್ಲ ಒಂದ್ ಕಾರಣವಾಗಿ ಇನ್ನು ಎಷ್ಟು ದಿನ ಅಂತ ಹೀಗೆ ಕಣ್ಣಾ ಮುಚ್ಚಲೆ ಆಡ್ಕೊಂಡಿರೋದು ನಾಗ ಹುಣ್ಣಿಮೆ ದಿನ ಬೇರೆ ಹತ್ರ ಬರ್ತಾ ಇದೆ ಈಗಿಂದಲೇ ನಾವು ಕೆಲಸ ಮಾಡಕ್ ಶುರು ಮಾಡಿದ್ರೇನೆ ಸಮಯಕ್ಕೆ ಸರಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಕ್ಕಾಗೋದು ದುಷ್ಟ ಶಕ್ತಿಗಳ ಕೈಗೆ ನಾಗಮಣಿ ಹೋಗ್ಬಾರ್ದು ಅಂದ್ರೆ ಅವರನ್ನ ನಾಶ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ನೀವ್ ಹೇಳ್ತಿರೋ ಸರಿನೇ ಆದ್ರೆ ಅದಕ್ಕಂತ ನೀವೇ ಯಾಕೆ ಅವನ್ನ ಹೊಡ್ಕೊಂಡು ಹೋಗಿ ಆಪತ್ತನ್ನ ತಲೆ ಕಟ್ಕೋತಾ ಇದೀರ ಇಲ್ಲಿರೋ ಪ್ರತಿ ಒಂದು ದಿನಾನು ನಮ್ಮ ಗಮನಾನ ಬೇರೆ ಕಡೆ ತಿರ್ಗ್ಸೋಕೆ ಬೇರೆ ಬೇರೆ ತೊಂದರೆಗಳು ಬರ್ತಾನೆ ಇವೆ ನಾವು ನೋಡ್ಕೊಂಡಿದ್ರೆ ಅಷ್ಟರೊಳಗೆ ದುಷ್ಟಶಕ್ತಿಗಳು ಒಂದಾಗಿ ತುಂಬ ದೊಡ್ಡ ಶಕ್ತಿಯೊಂದಿಗೆ ಎದುರಿಗೆ ತಯಾರಾಗಿ ಬಂದು ನಿಂತ್ಕೊಳ್ಳತ್ತೆ ಅದ್ರ ಪರವಾಗಿ ನಿಂತು ಕೆಲಸ ಮಾಡ್ತಿರೋದು ಆ ದಾಮೋದರ ಒಬ್ನೇ ಅವ್ನು ಶುರು ಮಾಡೋಕೆ ಮುಂಚೆನೆ ನಾವು ಅವನ ಕಥೆನ ಮುಗಿಸ್ಬೇಕು ಇಲ್ಲಾಂದ್ರೆ ನೀವು ಅಂದ್ಕೊಂಡಿರೋದು ಯಾವುದೂ ನಡೆಯಲ್ಲ ಎಲ್ಲಾನೂ ಅದರ ವಿರುದ್ಧವಾಗಿ ನಡೆಯೋದು ನೀವು ಏನೇ ಹೇಳಿದ್ರು ಸರಿ ಅಲ್ಲಿಗೆ ನೀವು ಒಂಟಿಯಾಗಿ ಹೋಗೋದು ನನ್ಗೊಂಚೂರು ಇಷ್ಟ ಇಲ್ಲ ಹಾಗ ಹೋಗ್ಲೇಬೇಕು ಅಂದ್ರೆ ನಿಮ್ಮ ಜೊತೆಯಾಗಿ ನಾನು ಬರ್ತೀನಿ ಈಶ್ವರ್ ನಾನಿಗೆ ಜೊತೆಯಾಗಿ ಆ ಶಿವ ನಾಗಮ್ಮ ಇብ್ರು ಇರ್ತಾರೆ ನಾನು ಇಲ್ಲಿಗೆ ನಿನ್ನನ ಬರೋದಿಕ್ಕೆ ಹೇಳಿದ ಕಾರಣ ಒಂದ್ ವೇಳೆ ಈ ಪೂಜೆ ಜೊತೆಗೆ ಆ ದಾಮೋದರ ಸತ್ ಹೊೋದ್ರೆ ಯಾವ ತೊಂದ್ರೆನೂ ಇಲ್ಲದೆ ನಾವು ನಮ್ಮ ಪ್ರಯಾಣನ ಮುಂದುವರಿಸಬಹುದು ಇಲ್ಲ ಅವನ್ ಕೈಯಾರೆ ನಾನ್ ಸತ್ ಹೋದ್ರೆ ನೀನು ಶಕ್ತಿನ ಲಕ್ಷ್ಮಿಯಮ್ಮ ಕರ್ಕೊಂಡು ಇಲ್ಲಿಂದ ನಾಗಮ್ಮನ್ ಹೊರಟೋಗಿದ್ದೆ ನಿಮ್ಮ ಆಪತ್ನಲ್ಲಿ ಬಿಟ್ಟು ನಮ್ಮನ್ ಮಾತ್ರ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀರಾ ಮನುಷ್ಯರಲ್ಲೂ ಕೃತಜ್ಞತೆ ತೋರ್ಸೋರು ಇದೆ ದೇವ್ರ ಮೇಲೆ ನೀನ್ ಇಟ್ಟಿರೋ ಭಕ್ತಿ ಬೇರೆಯವ್ರ ಮೇಲೆ ನೀನ್ ತೋರ್ಸೋ ಪ್ರೀತಿ ಅಕ್ಕರೆ ನಾನು ಗೊತ್ತಿರೋದ್ರಿಂದಾನೆ ಮುನ್ನೆಚ್ಚರಿಕೆಯಿಂದ ನಿನ್ನನ್ನ ಬರೋಕ್ ಹೇಳಿ ವಿಷಯ ತಿಳಿಸಿದೀನಿ ನಾನೊಂದು ಇಚ್ಛಾ ದಾರಿ ನಮಗೂ ಮಂತ್ರವಾದಿಗಳಿಗೂ ಇರೋ ದ್ವೇಷ ಜನ್ಮ ಜನ್ಮಾಂತರದ ದ್ವೇಷ ಅದನ್ನ ಹೇಗ್ ಮುರಿದು ಹಾಕಿ ಅದರಿಂದ ಹೇಗ್ ಹೊರಗ್ ಬರ್ಬೇಕು ಅಂತ ನನಗ್ ಗೊತ್ತು ಆದ್ರೆ ನೀವು ಅವ್ರ ಕಟ್ಟುಪಾಡೊಳಗೆ ಹೋದ್ರೆ ಎಲ್ಲ ತಲೆ ಕೆಳಗಾಗತ್ತೆ ಹಾಗಾಗಿ ನಾನು ಹೇಳೋದನ್ನು ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ತಯಾರಾಗಿರಿ ನಾಳೆ ನಡೆಯೋ ಪೂಜೆಯಲ್ಲಿ ಗೆಲುವು ನನಗ ಇಲ್ಲ ಆ ದಾಮೋದರನಿಗ ಅಂತ ಗೊತ್ತಿಲ್ಲ ನನ್ನ ಯೋಚನೆ ಸರಿಯಾಗಿ ಕೆಲಸ ಮಾಡಿದ್ರೆ ನಾನು ಗೆಲ್ಲೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅದೇ ಸಮಯದಲ್ಲಿ ಆ ದಾಮೋದರ ಏನಾದರೂ ಗೆದ್ದರೆ ಯಾವುದೇ ಕಾರಣಕ್ಕೂ ನೀವು ಅವನ ಕೈಗೆ ಸಿಗಬಾರ್ದು ಇದೇ ನನ್ನ ಇಚ್ಛೆ ಸತ್ಯ ಗೆಲ್ಬೇಕು ಅಂದ್ರೆ ಅದಕ್ಕೆ ಶಕ್ತಿ ಗೆಲ್ಬೇಕು ಶಕ್ತಿ ಗೆಲ್ಬೇಕು ಅಂದ್ರೆ ಅದು ನಿನ್ನಿಂದಷ್ಟೇ ಆಗೋದು ಶಕ್ತಿ ನಾನೀಗ ತುಂಬ ಸಂತೋಷವಾಗಿದ್ದೀನಮ್ಮ ಏನಮ್ಮ ಶಕ್ತಿ ನಿನ್ ಜೊತೆ ಹೀಗೆ ಒಂಟಿಯಾಗಿ ಸಂತೋಷವಾಗಿರ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಅಮ್ಮ ಎಲ್ಲ ಆ ಅಮ್ನೋರ್ ಆಶೀರ್ವಾದ ಅನ್ಕೋತೀನಿ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀನಿ ಅದ್ ಹಾಗಲ್ಲಮ್ಮ ನಾವು ಎಲ್ಲಿಗೆ ಹೋದ್ರೂ ಯಾವುದೋ ಒಂದು ತೊಂದರೆ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ ಇಲ್ಲ ಯಾವ್ದಾದ್ರು ಒಂದು ತೊಂದ್ರೆಯಲ್ಲಿ ಹೋಗಿ ನಾವು ಸಿಕ್ಕಾಕೋತೀವಿ ಯಾರ್ ಜೊತೆಗಾದ್ರೂ ಜಗಳ ಮಾಡ್ಕೊಂಡು ಅದು ಇದು ಅಂತ ಯಾವ್ದಾದ್ರೊಂದು ನಮ್ಮನ ಹುಡ್ಕೊಂಡ್ ಬಂದ್ಬಿಡುತ್ತೆ ನೀನ್ ಯಾವಾಗ್ಲೂ ನಿನಗೋಸ್ಕರ ಏನನ್ನೂ ಯೋಚನೆ ಮಾಡ್ದೆ ಯಾರ್ಯಾರಿಗೋಸ್ಕರನೂ ಬದುಕ್ತಾ ಇದೀಯಾ ಈಗ ಸ್ವಲ್ಪ ದಿನದಿಂದಾನೆ ನೀನ್ ನಿನಗೋಸ್ಕರ ಬದುಕ್ತಾ ಇದೀಯ ಅಂತ ನನಗನ್ನಿಸ್ತಾ ಇದೆ ಏನಮ್ಮ ಏನೂ ಹೇಳ್ದೆ ಸುಮ್ಮನೆ ನಗ್ತಾ ಇದೀಯ ಹೌದಮ್ಮ ಇಲ್ಲಿರೋ ಕೆಲವೊಂದು ವಿಷಯಗಳು ಸ್ವಲ್ಪ ಕಷ್ಟವಾಗಿದ್ರು ನಿಮ್ ಜೊತೆಲೇ ಇದ್ಕೊಂಡು ನಿಮಗ್ ಬೇಕಾದ ಮಾಡ್ಕೊಂಡಿರೋದು ಅವ್ರ ಪಕ್ದಲ್ಲಿರೋದು ನಾನ್ ಅನ್ಕೊಂಡಾಗೆಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಜಗ್ಲ ಮಾಡ್ತಿದ್ರೆ ನನಗೂ ಹಾಗೆ ಅನ್ಸ್ತಿದೆ ಅಮ್ಮ ನೀನ್ ಯಾವಾಗ್ಲೂ ಹೀಗೆ ಚೆನ್ನಾಗಿ ನಗ್ನಗ್ತಾ ಮನ್ಸ್ ಬಿಚ್ಚಿ ಚೆನ್ನಾಗಿ ಮಾತಾಡ್ತಾ ಸಂತೋಷವಾಗಿರ್ಬೇಕು ಶಕ್ತಿ ಅದೇ ನನ್ನ ಆಸೆ ಸರಿಯಮ್ಮ ನಾನು ಯಾವಾಗ್ಲೂ ಹೀಗೆ ಇರ್ತೀನಿ ಇವಾಗ ನೀವ್ ಹೋಗಿ ನಿದ್ದೆ ಮಾಡಿ ಏನು ಯೋಚನೆ ಮಾಡ್ಬೇಡಿ ನೀನ್ ಮಲ್ಕೊಳಲ್ವಾ ಎಲ್ಲಮ್ಮ ಸ್ವಲ್ಪ ಹಾಗೆ ಹೊರಗ್ ಹೋಗ್ಬರ್ತೀನಿ ಸರಿಮಾ ಹುಷಾರು ತುಂಬಾ ಹೊತ್ತಿರ್ಬೇಡ ಸರಿಮಾ ನೀವೀಗ್ ಮಲ್ಕೊಳ್ಳಿ ಏನು ನಿದ್ದೆ ಮಾಡ್ದೆ ಇಲ್ಲಿ ಬಂದು ಹೀಗೆ ನಿಂತಿದ್ದೀರಾ ಬರ್ತೀಯ ನಿಂತ್ಕೊಂಡಿದ್ದೀನಿ ಅದ ನಾನು ಬರ್ತೀನಿ ಅಂತ ನಿಮಗ್ ಗೊತ್ತು ನನ್ ಮನ್ಸೊಳಗೆ ಹೊಡಿಯತಿ ಹೊಡಿಯತ್ತೆ ಪಕ್ಕದಲ್ಲಿ ಇತ್ಕೊಂಡು ಹೊಡೆದು ತಿಳಿಸೋರು ಯಾರು ಇಲ್ಲ ಅಂದ್ರೆ ಅರ್ಧ ರಾತ್ರಿ ಅಲಾರಂ ಹೊಡಿಯತ್ತೆ ಸರಿ ನನ್ನ ಪ್ರಶ್ನೆ ಕೇಳೋದು ಹಾಗಿರ್ಲಿ ಈ ಟೈಮ್ ಅಲ್ಲಿ ನೀನ್ ಯಾಕೆ ಹೊರಗ್ ಬಂದೆ ನನಗೆ ನಿದ್ದೆ ಬರ್ತಿಲ್ಲ ಸ್ವಲ್ಪ ಹೊತ್ತು ಗಾಳಿ ತಗೊಂಡು ಹೋಗೋಣ ಅಂತ ಬಂದ್ ಹಾಗಾದ್ರೆ ನನಗೂ ನಿದ್ದೆ ಬಂದಿಲ್ಲ ನಾನು ಗಾಳಿ ತಗೊಂಡು ಹೋಗೋಣ ಅಂತ ಬಂದೆ ಯಾಕೆ ನಿಮ್ಮ ರೂಮ್ ಹತ್ರ ಗಾಳಿ ಬರಲ್ವಾ ಇಲ್ಲೇ ಬರೋದಾ ಶಕ್ತಿ ನಾನೊಂದು ಕೇಳಿದ್ರೆ ತಪ್ಪು ತಿಳ್ಕೊಳೋಲ್ಲ ಅಲ್ವ ಕೇಳಿ ಆಮೇಲೆ ನೋಡೋಣ ಏನಿಲ್ಲ ಕಾಲೇಜ್ ಪ್ರಿನ್ಸಿಪಲ್ ಹಾಗೆ ಸ್ಕೂಲ್ ಟೀಚರ್ ಹಾಗೆ ನಿನಗೆ ಬರೀ ಪ್ರಶ್ನೆಗಳಷ್ಟೇ ಕೇಳೋಕೆ ಬರೋದಾ ಇಲ್ಲ ಸ್ಟೂಡೆಂಟ್ಸ್ ತರ ಉತ್ತರನೂ ಹೇಳೋಕೆ ಬರುತ್ತಾ ಯಾಕೆ ತಿಳ್ಕೊಂಡು ಯಾವುದಾದ್ರೂ ಬಹುಮಾನ ಏನಾದರೂ ಕೊಡ್ತೀರಾ ಸಾಕು ಸಾಕು ಇಷ್ಟು ಸಾಕು ನೀನ್ ಬೇರೆ ಯಾವ್ದು ಹೇಳೋದ್ ಬೇಡ ನನ್ಗೆ ಅರ್ಥ ಆಯ್ತು ಏನು ಏನ್ ಅರ್ಥ ಆಯ್ತು ಅದೇ ಉತ್ತರ ಹೇಳ್ದೆ ಅಲ್ಲ ಮತ್ತಾಗ್ ನೀನ್ ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಾ ನಾನ್ ಯಾವಾಗ ನಿಮಗ್ ಉತ್ತರ ಹೇಳ್ದೆ ಹೇಳ್ದೆ ಆ ಸರಿ ನಿಮ್ ಗೊತ್ತರೆ ಗೊತ್ತಾಯ್ತಲ್ಲ ಅಷ್ಟು ಸಾಕು ಆ ಸರಿ ಶಕ್ತಿ ನಮ್ಮಿಬ್ರಿಗೂ ಒಂದ್ ಕಾಂಪಿಟೇಷನ್ ಇಟ್ಕೊಳ್ಳೋಣ ಏನ್ ಕಾಂಪಿಟೇಷನ್ ನಾವಿಬ್ರು ಒಂದ್ ಮಾತು ಆಡದೆ ಒಂದ್ ಹತ್ತು ನಿಮಿಷ ಸೈಲೆಂಟಾಗಿರ್ಬೇಕು ನೋಡೋಣವಾ ನೋಡೋಣ ಹ್ಮ್ ಓಕೆ ನಿಮ್ಮ ಹತ್ರ ಇದೆಲ್ಲ ಕೆಲಸಕ್ಕೆ ಬರಲ್ಲ ನಿಮ್ಮ ಹತ್ರ ಮಾತಾಡ್ದೆ ನನ್ನ ಕೈಲಿ ಇರಕಾಗಲ್ಲ ಮೊದಲೇ ಇಲ್ಲಿಂದ ಹೊರಡ್ತಿರಾ ರೀ

ಏನಾಯ್ತು ಯಾಕೆ ಎಲ್ಲ ಒಬ್ರೇ ಒಂಟಿಯಾಗಿ ನಿಂತ್ಕೊಂಡು ಅಳ್ತಿದ್ದೀರಾ ಮುತ್ತಣ್ಣ ಹೇಳಿ ಏನಾಯ್ತು ನಿಜ ಹೇಳಬೇಕು ಅಂದ್ರೆ ನನ್ನ ಶಕ್ತಿ ರೂಮ್ ಮುಂದೆ ನಿಂತ್ಕೊಂಡು ಅಳ್ಬೇಕು ಪಾಪ ಅವಳು ಹೆಣ್ಣು ಹುಡುಗಿ ಅಲ್ವಾ ಅವಳು ಮುಂದೆ ಸೀನಿಯರ್ ಸಿಟಿಜನ್ ನಾನು ಹೇಗಡ್ಲಿ ನೀವೇ ಹೇಳಿ ಡಾಕ್ಟ್ರೆ ಯಾಕೆ ಅಂತದ ಏನಾಯ್ತು ಹ್ಮ್ ಯೆ ನೋಡಿದ್ರೆ ನಾನು ಗೋಡೆ ಇಜ್ಜಿಗೆ ಓಡಬೇಕಿತ್ತು ಹಂಗೇನಾದರೂ ಮಾಡಿದ್ರೆ ನನ್ ಸ್ನೇಹಿತ ಮಹೇಂದ್ರನ್ ಜೀವ ಹೋಗ್ಬಿಡತ್ತಲ್ಲ ಶಕ್ತಿ ಈಶ್ವರ್ ದಾಮೋದರ ಇಲ್ಲಿ ನಾನು ನಡು ರಾತ್ರಿ ಪೂಜೆ ಮಾಡ್ತಿದ್ದೀನಿ ಮಾಡಿ ಶಕ್ತಿನ್ ಬಾ ಅಯ್ಯೋ ತುಂಬಾ ಕಷ್ಟ ರೀ ಮುತ್ತಣ್ಣ ಶಕ್ತಿನ್ ಕರ್ಕೊಂಡ್ ಬರೋವರೆಗೂ ನೀನ್ ನನ್ ಜೊತೆಲೆ ಇರೋ ಅಮ್ಮ ಯಾಕೆ ಇವನು ಶಕ್ತಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಾಳೆ ಕರ್ಡ್ ರೈಸ್ ಮಾಡೋ ಪೂಜೆಗೆ ನೀನ್ ಕರ್ಕೊಂಡ್ ಹೋಗ್ಬೇಕಂತ ಆರ್ಡರ್ ಮಾಡಿದನಮ್ಮ ನನ್ ಮನ್ಸಿಗೆ ವಿರುದ್ಧವಾಗಿ ಹೇಗಮ್ಮ ನೀನ್ ಕರ್ಕೊಂಡ್ ಹೋಗ್ಲಿ ಆ ಕರ್ಕೊಂಡ್ ಹೋದ್ರೆ ನಾನೊಬ್ಬ ಮನುಷ್ಯನಾಗಿರ್ತೀನ ಮುತ್ತಣ್ಣ ನಾನ್ ಬರ್ತೀನಿ ನನ್ನ ಕರ್ಕೊಂಡ್ ಹೋಗಿ ಏನ್ ಶಕ್ತಿ ತಮಾಷೆ ಮಾಡ್ತಾ ನೀನು ಇಲ್ಲ ರೀ ಅಲ್ಲಿ ಏನು ಆಪತ್ತಿದೆ ಅಂತ ನಾನು ಡೈರೆಕ್ಟಾಗಿ ನೋಡಬೇಕು ಆಗ್ಲೇ ಅಲ್ಲಿಂದ ಹೊರಗೆ ಆಗೋದು ಅಲ್ಲಿಗೆ ಹೋಗೋದೇ ಒಂದು ಆಪತ್ತು ಹೇಗೆ ಅಲ್ಲಿಂದ ಹೊರಗೆ ಬರೋಕ್ಕಾಗತ್ತೆ ಎಲ್ಲದ್ಕೊಂದು ಮಿತಿ ಇದೆ ಅವನಿಗೆ ಮುಂದೆ ಬರೋಕ್ಕೆ ಧೈರ್ಯ ಇಲ್ದೆನೆ ಅವನು ಮುತ್ತಣ್ಣನ ಕಳಿಸಿ ನಿನ್ನ ಕರ್ಕೊಂಡು ಬರೋಕೆ ಹೇಳ್ತಿದ್ದಾನೆ ಅಂದಮೇಲೆ ಅವನು ಯಾವುದಾದ್ರೂ ಒಂದು ಮಂತ್ರ ಬಂಧನ ಬೆಳೆಸಿರ್ತಾನೆ ಅದು ನಿನಗೆ ಗೊತ್ತಾಗಲ್ಲ ಬೇಡ ಹೇಳ್ತಿದ್ದೀನಿ ನನ್ನ ಮಾತು ಕೇಳೋ ಶಕ್ತಿ ಇಲ್ಲ ನಾನು ಖಂಡಿತ ಹೋಗ್ತೀನಿ ನನ್ನಿಂದ ಯಾರಿಗೂ ಯಾವ ಜೀವಕ್ಕೂ ಏನೂ ಆಗ್ಬಾರ್ದು ಸರಿ ಹಾಗಾದ್ರೆ ನಾನು ಬರ್ತೀನಿ ಡಾಕ್ಟ್ರೆ ಇದು ದೊಡ್ಡ ತೊಂದರೆಗೆ ಹೋಗಿ ಮುಗಿಯೋ ಹೋಗಿದ್ಯಲ್ಲ ಅದೆಲ್ಲ ನಾನ್ ನೋಡ್ಕೋತೀನಿ